ನಮಸ್ಕಾರ ಸ್ನೇಹಿತರೆ, ಮೈಸೂರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ದೊಡ್ಡ ಅರಮನೆಗಳಿವೆ. ಜೊತೆಗೆ ಚಿಕ್ಕ ಚಿಕ್ಕ ಅರಮನೆಗಳು ಇನ್ನೂ ಎಷ್ಟೋ ಇವೆ. ಇದೇ ಕಾರಣ ಮೈಸೂರನ್ನ ಅರಮನೆಗಳ ನಗರ ಎಂದೇ ಕರೆಯಲಾಗುತ್ತದೆ. ಈ 7 ಮುಖ್ಯ ಅರಮನೆಗಳ ಪೈಕಿ ಅತ್ಯಂತ ಪ್ರಮುಖವಾದ ಅರಮನೆಯೇ ಅಂಬಾವಿಲಾಸ ಅರಮನೆ. ಇದನ್ನೇ ಮೈಸೂರು ಅರಮನೆ ಎಂದು ಎಲ್ಲರೂ ಕರೆಯುತ್ತಾರೆ. ಈ ಅರಮನೆಯಲ್ಲಿ ನೀವು ಮಹಾರಾಜರಿಗೆ ಸಂಬಂಧಪಟ್ಟಂತಹ ಸಿಂಹಾಸನ, ಆಯುಧಗಳನ್ನ, ಆಭರಣಗಳನ್ನ ಹಾಗೂ ದರ್ಬಾರ್ ಹಾಲ್ಗಳನ್ನ, ಕೋಣೆಗಳನ್ನ ಕಾಣಬಹುದು. ಆದರೆ ಈ ಅರಮನೆ ಕಟ್ಟಲು ಹುಟ್ಟಲು ಒಂದು ರೋಚಕ ಕಥೆಯೇ ಇದೆ. ಮೈಸೂರಿನ ಸ್ವರ್ಣ ಸಿಂಹಾಸನವನ್ನ ದಸರಾ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಸಾರ್ವಜನಿಕ ವೀಕ್ಷಣೆಗೆ ಇಡಲಾಗುತ್ತದೆ. ಇತರೆ ದಿನಗಳಲ್ಲಿ ಇದನ್ನ ಅರಮನೆಯ ಸುರಕ್ಷಿತ ಲಾಕರ್ಗಳಲ್ಲಿ ಇಟ್ಟು ಭದ್ರಪಡಿಸಲಾಗುತ್ತದೆ. 1897 ನಡೆದ ಹಳೆಯ ಅರಮನೆ ಅಗ್ನಿ ದುರಂತದಲ್ಲಿ ಈ ಸ್ವರ್ಣ ಸಿಂಹಾಸನವನ್ನು ರಕ್ಷಿಸಿದ್ದೇ ದೊಡ್ಡ ಸಾಧನೆಯಾಗಿದೆ. ನಿಜ ಹೇಳಬೇಕೆಂದರೆ ದ್ವಾಪರ ಯುಗದ ಯುಧಿಷ್ಠಿರನ ಮೊಮ್ಮಗ ಪರೀಕ್ಷಿತನ ಸಿಂಹಾಸನ ಇದಾಗಿತ್ತು. ನಿಜಕ್ಕೂ ಮೈಸೂರು ಅರಮನೆ ರತ್ನಖಚಿತ ಸಿಂಹಾಸನ ಯಾರಿಗೆ ಸಂಬಂಧಪಟ್ಟಿದ್ದು? ಯಾಕೆ ಇದು 200 ವರ್ಷಗಳ ಕಾಲ ಭೂಗತವಾಗಿತ್ತು? ಮೈಸೂರಿನ ಖಾಸಗಿ ದರ್ಬಾರ್ ಹೇಗಿರುತ್ತೆ? ಯಾರು ಇದನ್ನ ನಡೆಸಿಕೊಂಡು ಬಂದಿದ್ದಾರೆ? ಯಾಕೆ ನಡೆಸುತ್ತಾರೆ? ಇಂತಹ ಇನ್ನೂ ಅಚ್ಚರಿಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮೈಸೂರು ದಸರಾ ಅಂದ್ರೆ ಕಣ್ಣು ಅರಳಿ ಬಿಡುತ್ತದೆ, ಕಿವಿ ನಿಮಿರುತ್ತದೆ. ಅದಕ್ಕಿರುವಂತ ಶ್ರೇಷ್ಠತೆ, ಘನತೆ, ಗೌರವ, ಪರಂಪರೆ ಬಹಳ ವಿಚ್ಛಿನ್ನವಾಗಿದೆ. ಮಾಮೂಲಿ ದಿನಗಳಲ್ಲಿ ಭದ್ರತೆಯಲ್ಲಿ ಇರುವ ಈ ರತ್ನ ಖಚಿತ ಸಿಂಹಾಸನ ಬಿಡಿ ಬಿಡಿಯಾಗಿರುತ್ತದೆ. ದಸರಾ ಸಂದರ್ಭದಲ್ಲಿ ಗೆಜ್ಜಗನ ಹಳ್ಳಿಯಿಂದ ಬರುವ ಜನ ಇದನ್ನ ಜೋಡಿಸುತ್ತಾರೆ. ನವರಾತ್ರಿ ಆರಂಭದ ದಿನ ಸಿಂಹಾಸನಕ್ಕೆ ಸಿಂಹ ಜೋಡಣೆಯನ್ನು ವಿಧಿ ವಿಧಾನದಂತೆ ಮಾಡಲಾಗುತ್ತದೆ. ಆನಂತರ ಪೂಜೆ ಸಲ್ಲಿಸಿ ಒಡೆಯರ ಆಸೀನರಾಗಿ ಖಾಸಗಿ ದರ್ಬಾರ್ ನಡೆಸುತ್ತಾರೆ. ಈ ರತ್ನ ಖಚಿತ ಸಿಂಹಾಸನ ಪೌರಾಣಿಕ ಇತಿಹಾಸವನ್ನೇ ಹೊಂದಿದೆ. ಇದರ ಬಗ್ಗೆ ತಿಳಿಯುತ್ತಾ ಹೋದರೆ ರೋಮ ರೋಮಗಳು ರೋಮಾಂಚನವಾಗುತ್ತವೆ. ನಿಜ ಹೇಳಬೇಕೆಂದರೆ ಇದು ಪಾಂಡವರ ಕಾಲದ ಹಸ್ತಿನಾಪುರದ ರಾಜನ ಸಿಂಹಾಸನವಾಗಿತ್ತು. ಆ ಕಾಲದಲ್ಲಿ ಕಂಪಲ ರಾಜನು ಇದನ್ನ ತಂದು ಪೆನಗೊಂಡದಲ್ಲಿ ಹೂತಿಟ್ಟಿದ್ದನು ಎಂದು ನಂಬಿಕೆ ಇದೆ. ಕ್ರಿಸ್ತಿ ಶಕ 1336 ವಿಜಯನಗರ ಸಾಮ್ರಾಜ್ಯ ರಾಜರ ರಾಜಪ್ರಭುತ್ವದ ಪ್ರಾಚಾರ್ಯರಾದ ವಿದ್ಯಾರಣರು ಸಿಂಹಾಸನವನ್ನ ಸಮಾಧಿ ಮಾಡಿದ ಸ್ಥಳವನ್ನ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಲ್ಲಿ ಒಬ್ಬರಾದ ಒಂದನೇ ಹರಿಹರನಿಗೆ ತೋರಿಸುತ್ತಾರೆ ಮತ್ತು ಸಿಂಹಾಸನವನ್ನ ಭೂಗರ್ಭದಿಂದ ಹೊರಗೆ ತೆಗೆಯುತ್ತಾರೆ. ಈ ಸಿಂಹಾಸನವನ್ನ ವಿಜಯನಗರ ರಾಜರು 1.5 ಶತಮಾನಕ್ಕೂ ಹೆಚ್ಚು ಕಾಲ ಆನೆಗುಂದಿಯಲ್ಲಿ ಬಳಸುತ್ತಿದ್ದರು. ತದನಂತರ 17ನೇ ಶತಮಾನದ ಆರಂಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ರಾಜ್ಯಪಾಲರು ಸಿಂಹಾಸನವನ್ನ ಪಡೆದುಕೊಳ್ಳುತ್ತಾರೆ. ಆ ಬಳಿಕ 1609 ಆಗಿನ ಮೈಸೂರು ಅರಸರಾದಂತಹ ರಾಜ ಒಡೆಯರವರು ಶ್ರೀರಂಗರಾಜಲೂರನ್ನ ತಲಕಾಡಿಗೆ ಓಡಿಸಿ ಶ್ರೀರಂಗಪಟ್ಟಣವನ್ನ ವಶಪಡಿಸಿಕೊಂಡರು. 1690 ತಮ್ಮ ರಾಜಧಾನಿಯನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬದಲಾಯಿಸುತ್ತಾರೆ ಮತ್ತು ಸಿಂಹಾಸನವನ್ನ ಮೈಸೂರಿನ ಅರಮನೆಗೆ ಸಾಗಿಸಿ ಪ್ರಥಮ ಬಾರಿಗೆ ಸಿಂಹಾರೋಹಣ ಮಾಡಿದರೆಂದು ಇತಿಹಾಸ ಸಾರುತ್ತದೆ. ಇಂತಹ ಸಿಂಹಾಸನವನ್ನ ಕಾಪಾಡಿಕೊಂಡು ಬಂದಿದ್ದು ಮೈಸೂರು ಮಹಾರಾಜರ ಕೀರ್ತಿಯೇ ಎನ್ನಬಹುದು. ಈ ಸಿಂಹಾಸನವನ್ನ 1897 ನಡೆದ ಹಳೆಯ ಅರಮನೆ ಅಗ್ನಿ ದುರಂತದಲ್ಲಿ ರಕ್ಷಿಸಿದ್ದೇ ಬಹುದೊಡ್ಡ ಸಾಧನೆಯಾಗಿದೆ. ಅರಮನೆ ಬೆಂಕಿಯಲ್ಲಿ ಉರಿಯುತ್ತಿದ್ದರೆ ಬ್ರಿಟಿಷ್ ಪ್ರತಿನಿಧಿಗಳು ಮತ್ತು ಅರಮನೆಯಲ್ಲಿದ್ದ ಸೇವಕರು, ಬೆಂಕಿಯನ್ನು ಆರಿಸಲು ಬಂದಿದ್ದ ಸ್ವಯಂ ಸೇವಕರು ಮತ್ತು ತಮ್ಮ ಶಕ್ತಿಯನ್ನ ಬಳಸಿ ಸಿಂಹಾಸನಕ್ಕೆ ಕಿಂಚಿತ್ತೂ ಧಕ್ಕೆಯಾಗದಂತೆ ಸುರಕ್ಷಿತವಾಗಿ ಹೊರಗೆ ತೆಗೆಯಲಾಗಿತ್ತು. ಈ ಸಿಂಹಾಸನದ ಮಹತ್ವ ಕುರಿತಂತೆ ಕಾಳಿ ಪುರಾಣದಲ್ಲಿ ಈ ಸಿಂಹಾಸನಾಧಿಪತಿಯು ದೇವರುಗಳಿಗೂ ಮತ್ತು ಪ್ರಜೆಗಳಿಗೂ ಪ್ರತಿನಿಧಿಯಾಗಿದ್ದಾನೆಂದು ವರ್ಣಿಸಲಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ ಮೈಸೂರು ಅರಮನೆಯಲ್ಲಿರುವ ಸಿಂಹಾಸನವನ್ನು ಮತ್ತೆಲ್ಲೂ ನೋಡಲು ಸಾಧ್ಯವೇ ಇಲ್ಲ. ಮೈಸೂರು ಅರಮನೆಯಲ್ಲಿರುವ ರಾಜ ಸಿಂಹಾಸನ ಬರೋಬ್ಬರಿ 250 ಕೆಜಿ ತೂಕದ ಬಂಗಾರದ ಸಿಂಹಾಸನವಾಗಿದೆ. ಹಿಂದೆ ಇದು ಮೊಘಲರ ಆಕ್ರಮಣದಿಂದ ದೂರಿಡಲು 200 ವರ್ಷ ಕಾಲ ಭೂಗತವಾಗಿತ್ತು. ಆದರೆ 1999 ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಮರಣದ ನಂತರ ಬಾಲ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ ಪಟ್ಟಾಭಿಷೇಕವನ್ನು ಮೊಟ್ಟ ಮೊದಲ ಬಾರಿಗೆ ಮತ್ತೆ ಈ ಸಿಂಹಾಸನದಲ್ಲಿ ಮಾಡಲಾಗಿತ್ತು.
ಆ ಸಂದರ್ಭದಲ್ಲಿ ಕತ್ತಲೆ ಕೋಣೆಯಲ್ಲಿದ್ದ ಸಿಂಹಾಸನವನ್ನು ಹೊರಗೆ ತೆಗೆಯಲಾಗಿತ್ತು. ಸಿಂಹಾಸನವನ್ನ ರಿಪೇರಿ ಮಾಡಿ ರಾಜರು ಸಿಂಹಾಸನ ರೂಢರಾಗಿದ್ದರು. ಅಂದಿನಿಂದ ಈ ಪದ್ಧತಿ ನಡೆದುಕೊಂಡು ಬಂದಿದೆ. ರಾಜರ ಈ ಸಿಂಹಾಸನ ಅಂಜೂರು ಮರದಿಂದ ಮಾಡಿರುವಂತಹದು. ಹಲವಾರು ರಾಜರು ತಮ್ಮ ಕಲಾಭಿರುಚಿಗೆ ತಕ್ಕಂತೆ ಈ ಸಿಂಹಾಸನದ ಮೂಲ ಸ್ವರೂಪವನ್ನ ಬದಲಾವಣೆ ಮಾಡುತ್ತಾನೆ ಬಂದಿದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರವರು 1912 ಮತ್ತು 1914 ಸಿಂಹಾಸನದ ಸೌಂದರ್ಯ ಹಾಗೆ ಆಕರ್ಷಣೆ ಹೆಚ್ಚಿಸಲು ಹಲವಾರು ಮಾರ್ಪಾಡು ಮಾಡಿ ಸಿಂಹಾಸನಕ್ಕೆ ಹೊಸ ರೂಪ ನೀಡಿದ ರುವಾರಿ ಎನಿಸಿದ್ದಾರೆ. ಮುತ್ತು, ಹವಳ, ರತ್ನ, ಪಚ್ಚೆ, ಕೆಂಪು, ನೀಲ, ವಜ್ರ ಹಾಗೂ ಇನ್ನೂ ಅನೇಕ ಕಲ್ಲುಗಳನ್ನ ಶಾಸ್ತ್ರೋಸ್ತವಾಗಿ ಸೇರಿಸಿ ಸಿಂಹಾಸನವನ್ನ ನವರತ್ನ ಖಚಿತಗೊಳಿಸಿದ್ದರು. ಅಪ್ಪಟ ಚಿನ್ನದ ಪಟ್ಟಿಗಳು, ಆಸು ಲೇಪನಗಳು ಮತ್ತಷ್ಟು ಸೌಂದರ್ಯದ ವಿಜೃಂಭಣೆಗೆ ಮೆರುಗು ನೀಡಿದ್ದಾವೆ. ಸಿಂಹಾಸನ ಹೊರಮೈ ಮೇಲೆ ಚಿನ್ನದ ಲೇಪ ಮಾಡಿದ ಬೆಳ್ಳಿಯ ತಗಡುಗಳನ್ನ ಜೋಡಿಸಲಾಗಿದೆ. ಚಿನ್ನದ ಅಲಂಕಾರಿತ ಎಲೆಗಳನ್ನ ಹೊಸದಾಗಿ ಕೂಡಿಸಲಾಗಿದೆ. ಕೆಲ ದಿನಗಳ ಬಳಿಕ ಹೊರಮೈ ಮೇಲಿದ್ದ ಬೆಳ್ಳಿಯ ತಗಡನ್ನ ತೆಗೆಸಿ ಸಂಪೂರ್ಣ ಶುದ್ಧ ಸ್ವರ್ಣ ಪದಕವನ್ನ ಜೋಡಿಸಲಾಗಿದೆ. ಯದುವಂಶದ ಅರಸರ ಈ ಸಿಂಹಾಸನ ತೂಕ ಮೊದಲೇ ಹೇಳಿದ ಹಾಗೆ ಬರೋಬ್ಬರಿ 250 ಕೆಜಿ ಇದೆ. ಈ ಸಿಂಹಾಸನವನ್ನು ಏರಲು ಒಟ್ಟು 7 ಮೆಟ್ಟಲುಗಳಿವೆ. ಆ ಮೆಟ್ಟಲುಗಳು ಸುಂದರವಾದ 8 ಸಾಲು ಬಂಜಿಕೆಯಿಂದ ಅಲಂಕೃತವಾಗಿವೆ. ಮೆಟ್ಟಲುಗಳನ್ನು ಏರಿದ ಬಳಿಕ ಕುಳಿತುಕೊಳ್ಳಲು ಕೂರ್ಮಾಸನದ ಮಾದರಿಯ ವಿಶಾಲವಾದ ಪೀಠವಿದೆ. ಈ ಪೀಠದಲ್ಲಿ ಅದೃಷ್ಟ ಒದಗಿಸುವ ಶ್ರೀಚಕ್ರವಿದ್ದು ಅದರ ಮೇಲೆ ಸಂಸ್ಕೃತದಲ್ಲಿ ಅಕ್ಷರ ಮಾಲೆಯನ್ನ ಕೆತ್ತಲಾಗಿದೆ. ಇನ್ನು ಪೀಠದ ವರ್ಗೋ ಬೆನ್ನಿನ ಮೇಲ್ಭಾಗದಲ್ಲಿ ಒಂದು ನಯನ ಮನೋಹರ ಸ್ವರ್ಣ ಛತ್ರವಿದೆ. ಮಹಾರಾಜರ ಈ ಸಿಂಹಾಸನದ ಬಗ್ಗೆ ಸ್ವತಃ ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ದೇವತಾ ನಾಮ ಕುಸುಮ ಮಂಜರಿ ಅನ್ನೋ ಸಂಸ್ಕೃತ ಗ್ರಂಥದಲ್ಲಿ ವಿವರಣೆ ನೀಡಿದ್ದಾರೆ. ಮೈಸೂರು ಅರಸರ ಸಿಂಹಾಸನವನ್ನು ನೋಡುವುದೇ ಒಂದು ಹಬ್ಬ. ಸಿಂಹಾಸನದ ಪೂರ್ವಕ್ಕೆ ಆನೆ, ದಕ್ಷಿಣಕ್ಕೆ ಕುದುರೆ, ಪಶ್ಚಿಮಕ್ಕೆ ಯೋಧರು, ಉತ್ತರಕ್ಕೆ ರಥಗಳನ್ನು ರೂಪಿಸಿ ಚತುರಂಗ ಬಲ ಈ ಸಿಂಹಾಸನವನ್ನು ರಕ್ಷಿಸುತ್ತದೆ ಅನ್ನೋ ಕಲ್ಪನೆಯನ್ನ ಸಾಕಾರಗೊಳಿಸಿದೆ. ಅದೇ ರೀತಿ ಮಹೇಶ್ವರನ್ನ ಉತ್ತರಕ್ಕೆ, ಬ್ರಹ್ಮನನ್ನ ದಕ್ಷಿಣಕ್ಕೆ ಮತ್ತು ವಿಷ್ಣು ದೇವರನ್ನ ನಡುವೆ ಕಲಾತ್ಮಕವಾಗಿ ಕೆತ್ತಿ ಸೃಷ್ಟಿ ಸ್ಥಿರ ಲಯವನ್ನು ಕಲ್ಪಿಸಿದೆ. ಸಿಂಹಾಸನದ 4 ಮೂಲೆಗಳನ್ನ ಸಿಂಹಗಳಿಂದ ಹಂಸಗಳಿಂದ ಅಲಂಕಾರಗೊಳಿಸಿದ್ದು ಪುರಾಣದ ಶಾರ್ದೂಲ ಅಶ್ವಗಳನ್ನ ಕೂಡ ಈ ಮೂಲೆಗಳಲ್ಲಿ ಕೆತ್ತಿ ಶೋಭೆ ಹೆಚ್ಚಿಸಲಾಗಿದೆ. ಸ್ವರ್ಣ ಛತ್ರದ ಸುತ್ತ ಇರುವ ಚಿನ್ನದ ಹೊರಸುತ್ತಲೂ ಕಟ್ಟಿನ ಮೇಲೆ ಅಂದವಾದ ಸ್ಫಟಿಕವಾದ ಪುಟ್ಟ ಪುಟ್ಟ ಅಕ್ಷರಗಳಲ್ಲಿ 24 ಸಂಸ್ಕೃತ ಭಾಷೆಯಲ್ಲಿ ಶ್ಲೋಕವನ್ನ ಬಿಡಿಸಲಾಗಿದೆ. ಅದರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಜಯ ಯಶಸ್ಸು ಸಮೃದ್ಧಿ ಕೋರುವ ಮಾಹಿತಿ ಇದೆ. 1940 ಯದುವಂಶದ 25ನೇ ಮಹಾರಾಜ ಜಯಚಾಮರಾಜ ಒಡೆಯರ್ ಸಿಂಹಾಸನ ಮಾಡಿದ್ದರು. ಈ ವೇಳೆ ಅವರು ರಜತ ಫಲಕ ಮೇಲೆ ಸಿಂಹಾಸನದ ಮೇಲೆ ಕೆಲವು ಪಾರಂಪರಿಕ ಮತ್ತು ಐತಿಹಾಸಿಕ ವಿವರಗಳನ್ನೆಲ್ಲ ಕೆತ್ತಿಸಿ ಆ ರಜತ ಫಲಕಗಳನ್ನ ಸಿಂಹಾಸನದ ಪೀಠದ ಮೇಲೆ ಶಾಶ್ವತವಾಗಿ ಅಳವಡಿಸಿದ್ದರು. ಜಯಚಾಮರಾಜ ಒಡೆಯರ್ ಬರೆಸಿದ ಈ ನಿರೂಪಣೆ ಕನ್ನಡದಲ್ಲಿರುವುದು ವಿಶೇಷ. 1947 ಪ್ರಜಾರಾಜ್ಯ ಬಂದರೂ ಜಯಚಾಮರಾಜ ಒಡೆಯರ್ ಪ್ರತಿನಿತ್ಯ ಸಿಂಹಾಸನ ಮಾಡುತ್ತಿದ್ದರು. ಆದರೆ ಈಗ ಸಿಂಹಾಸನ ಸರ್ಕಾರದ ವಶದಲ್ಲಿದೆ. ಆದರೂ ನವರಾತ್ರಿ ವೇಳೆ 9 ದಿನಗಳ ಕಾಲ ರಾಜವಂಶ ಖಾಸಗಿ ದರ್ಬಾರ್ನಲ್ಲಿ ಸಿಂಹಾಸನಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸಿಂಹಾಸನ ರೂಢರಾಗುತ್ತಾರೆ. ಇದು ಪ್ರತಿ ಬಾರಿ ನವರಾತ್ರಿಗೂ ಮುನ್ನ ಸ್ವರ್ಣ ಸಿಂಹಾಸನಕ್ಕೆ ಜೋಡಿಸಿ ಅಂಬಾವಿಲಾಸದಲ್ಲಿರುವ ನವರಾತ್ರಿ ಎಂದು ಪ್ರದರ್ಶನಕ್ಕೆ ಇಡುವುದು ವಿಶೇಷ. ಸಿಂಹಾಸನವನ್ನ ಜೋಡಿಸಿ ಹೋಮ ಹವನಗಳನ್ನೆಲ್ಲ ಮಾಡಲಾಗುತ್ತದೆ. ಈ ಮೂಲಕ ಅದಕ್ಕೆ ದೈವಿ ಶಕ್ತಿಯನ್ನೆಲ್ಲ ಆಹ್ವಾನ ಮಾಡಲಾಗುತ್ತದೆ. ಆಗ ಮಾತ್ರ ಮಹಾರಾಜರು ಸ್ವರ್ಣಾಸನದ ಮೇಲೆ ಕುಳಿತುಕೊಳ್ಳಬಹುದಾಗಿದೆ. ಸಿಂಹಾಸನದ ಮೇಲೆ ಕುಳಿತು ಮೈಸೂರು ಮಹಾರಾಜರು ಖಾಸಗಿ ದರ್ಬಾರ್ ಮಾಡುತ್ತಾರೆ. ಕೇವಲ ನವರಾತ್ರಿಯ ಸಂದರ್ಭದಲ್ಲಿ ಮಾತ್ರ ಸಾರ್ವಜನಿಕ ವೀಕ್ಷಣೆಗೆ ಇದು ಸಿಗುತ್ತದೆ. ರತ್ನ ಖಚಿತ ಸಿಂಹಾಸನವನ್ನು ನವರಾತ್ರಿ ಬಳಿಕ ಅರಮನೆಯ ರಹಸ್ಯ ಕೋಣೆಯೊಂದರಲ್ಲಿ ಮತ್ತೆ ಇದನ್ನ ಸಾಗಿಸಲಾಗುತ್ತದೆ. ಒಮ್ಮೆ ಇಟ್ಟ ಸಿಂಹಾಸನದ ಬಾಗಿಲು ತೆಗೆಯುವುದು ಮತ್ತೆ ಮುಂದಿನ ವರ್ಷದ ನವರಾತ್ರಿ ಉತ್ಸವಕ್ಕೆ. ಮೈಸೂರು ಸಂಸ್ಥಾನ 1399 1947 ಭಾರತದ ಸ್ವಾತಂತ್ರ್ಯವರೆಗೂ ಒಡೆಯರ್ ವಂಶದ ಅರಸರಿಂದ ಆಳಲ್ಪಟ್ಟಿತ್ತು. ಒಡೆಯರ್ ಅರಸರು 14ನೇ ಶತಮಾನದಲ್ಲಿಯೇ ಒಂದು ಅರಮನೆಯನ್ನು ಮೈಸೂರಲ್ಲಿ ಕಟ್ಟಿಸಿದ್ದರು. ಈ ಅರಮನೆ 1638 ಸಿಡಿಲಿಗೆ ಹೊಡೆದು ಹಾಳಾಗಿ ಹೋಗಿತ್ತು. ಹೀಗಾಗಿ ಇದನ್ನು ರಿಪೇರಿ ಮಾಡಿಸಲಾಗಿತ್ತು. ಆದರೆ 18ನೇ ಶತಮಾನದ ಕೊನೆ ಹೊತ್ತಿಗೆ ಅರಮನೆ ಮತ್ತಷ್ಟು ಹಾಳಾಗಿದ್ದರಿಂದ 1993 ಟಿಪ್ಪು ಈ ಅರಮನೆಯನ್ನು ಬೆಳೆಸುತ್ತಾನೆ.
1803ರಲ್ಲಿ ಮರ ಹಾಗೂ ಇಟ್ಟಿಗೆಗಳಿಂದ ಅರಮನೆಯನ್ನು ಪುನಃ ನಿರ್ಮಿಸಲಾಗಿತ್ತು. ಆದರೆ 1897ರಲ್ಲಿ ಒಂದು ದುರ್ಘಟನೆ ನಡೆಯುತ್ತದೆ. ಹೌದು, ರಾಜಕುಮಾರಿ ಜಯಲಕ್ಷ್ಮಣಿ ಅವರ ಮದುವೆ ಸಂದರ್ಭ ಅದು. ಮದುವೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಈ ಸಂದರ್ಭದಲ್ಲಿ ಅಚಾನಕ್ ಆಗಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಬೆಂಕಿ ಹೇಗೆ ಕಾಣಿಸಿಕೊಂಡಿತು, ಯಾರಾದರೂ ಹಚ್ಚಿದರೆ, ಹೀಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಳ್ಳಲು ಏನು ಕಾರಣ ಎಂಬುದು ಇಲ್ಲಿಯವರೆಗೂ ಒಂದು ನಿಗೂಢವಾದ ರಹಸ್ಯವೇ ಆಗಿದೆ. ಕೆಲವರ ಪ್ರಕಾರ ಇದನ್ನ ಯಾರೋ ದುಷ್ಕರ್ಮಿಗಳು, ಯಾರೋ ವೈರಿಗಳು ಅರಮನೆಯಲ್ಲಿ ಬೆಂಕಿ ಹಚ್ಚಿದ್ದರೆಂದು ನಂಬಲಾಗಿದೆ. ಹಾಗೆಯೇ ಇನ್ನು ಕೆಲವು ಇತಿಹಾಸಕಾರರ ಪ್ರಕಾರ ಒಂದು ದೀಪ ಬಿದ್ದಿದ್ದರಿಂದ ಈ ಅರಮನೆಯಲ್ಲಿ ಬೆಂಕಿಯ ಅನಾಹುತ ಅವಘಡಕ್ಕೆ ಕಾರಣವಾಯಿತೆಂದು ಹೇಳಿಕೊಳ್ಳುತ್ತಾರೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದು ಇನ್ನಿವರೆಗೂ ಸರಿಯಾಗಿ ದೃಢಪಡಿಸಲಾಗಲು ಸಾಧ್ಯವೇ ಆಗಿಲ್ಲ. ಹೀಗೆ ಬೆಂಕಿ ಬಿದ್ದ ಪರಿಣಾಮ ಮರದ ಅರಮನೆ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಆಗ ಮೈಸೂರಿನ ಮಹಾರಾಣಿಯಾಗಿದ್ದ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಇನ್ನೊಂದು ಅರಮನೆಯನ್ನು ಕಟ್ಟಲು ಮದ್ರಾಸ್ ಸರ್ಕಾರದ ಸಲಹೆಗಾರರ ಹಾಗೂ ಬ್ರಿಟಿಷ್ ಇಂಜಿನಿಯರ್ ಆಗಿದ್ದ ಹೆನ್ರಿ ಇರ್ವಿನ್ ಅವರನ್ನು ನೇಮಿಸುತ್ತಾರೆ. ಆ ಕಾಲದಲ್ಲಿಯೇ ಇರ್ವಿನ್ ಅವರು ಕೇವಲ ಅರಮನೆಯ ನಕಾಶೆ ಸಿದ್ಧಪಡಿಸಲು 12,000 ರೂಪಾಯಿ ಪಡೆದುಕೊಳ್ಳುತ್ತಾರೆ. ನಂತರ 1897ರಿಂದ ಆರಂಭಗೊಂಡ ಈಗಿನ ಅರಮನೆಯು ನಿರ್ಮಾಣವು 1911 ಹಾಗೂ 1912ರಲ್ಲಿ ಪೂರ್ಣಗೊಳ್ಳುತ್ತದೆ. ಅರಮನೆ ನಿರ್ಮಾಣಕ್ಕೆ ಒಟ್ಟು 41,47,913 ರೂಪಾಯಿ ವೆಚ್ಚವಾಗಿತ್ತು ಎಂದು ದಾಖಲೆ ನೀಡಲಾಗಿದೆ. ಕೋಟೆ ಸೇರಿದಂತೆ ಸುಮಾರು 72 ಎಕರೆಗಿಂತಲೂ ಹೆಚ್ಚಿನ ವಿಸ್ತಾರದಲ್ಲಿ ನೆಲೆ ನಿಂತಿರುವ ಅರಮನೆ 77.5 ಮೀಟರ್ ಉದ್ದ ಹಾಗೂ 47.5 ಮೀಟರ್ ಅಗಲವನ್ನು ಹೊಂದಿದೆ. ಅರಮನೆಯ ಮುಖ್ಯ ಕಟ್ಟಡವನ್ನು ಕಂದು ಬಣ್ಣದ ದಪ್ಪ ಸ್ಫಟಿಕ ಗಟ್ಟಿ ಶಿಲೆಯಿಂದ ನಿರ್ಮಿಸಲಾಗಿದೆ. ಅರಮನೆಯ ಮಧ್ಯಭಾಗದ 5 ಅಂತಸ್ತಿನ ಬಂಗಾರದ ಗಿಲಿಟಿನ ಗಗನಚುಂಬಿ ಗೋಪುರವು ಭೂಮಿಯಿಂದ ಬರೋಬ್ಬರಿ 145 ಅಡಿ ಎತ್ತರದಲ್ಲಿದೆ. ಅರಮನೆಯ ವಾಸ್ತುಶಿಲ್ಪ ಶೈಲಿಯು ಸಾಮಾನ್ಯವಾಗಿ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮುಖ್ಯವಾಗಿ ಹಿಂದೂ ಮತ್ತು ಗೋತಿಕ್ ಶೈಲಿಯ ವಾಸ್ತುಕಲೆಯನ್ನು ಅರಮನೆ ನಿರ್ಮಾಣದಲ್ಲಿ ನೀವು ಕಾಣಬಹುದು. ಅರಮನೆಯ ಮೊದಲ ಮಹಡಿ ಉತ್ತರ ಭಾಗದಲ್ಲಿ ಆಯುಧ ಶಾಲೆ, ಪುಸ್ತಕ ಭಂಡಾರ ಇದ್ದು, ಎರಡನೇ ಮಹಡಿಯಲ್ಲಿ ಸಂಗೀತ ಕೊಠಡಿ, ಸ್ತ್ರೀಯರ ಸ್ವಾಗತ ಕೊಠಡಿ ಮತ್ತು 3ನೇ ಅಂತಸ್ತಿನಲ್ಲಿ ವಿಶ್ರಾಂತಿ ಕೊಠಡಿಗಳಿವೆ. ಒಳ ಅಂಗಳ ಪಶ್ಚಿಮಕ್ಕೆ ಹಳೆಯ ಅರಮನೆ ಇದೆ. ದಕ್ಷಿಣ ಭಾಗದ ಹತ್ತಿರದಲ್ಲಿ ಮುದ್ದಾದ ನವಿಲಿನ ಕಲ್ಯಾಣ ಭದ್ರಮಂಟಪವಿದೆ. ಹಾಗೆ ಮುಂದೆ ಸಾಗಿದರೆ ಎರಡನೇ ಉಪ್ಪರಿಗೆಯಲ್ಲಿ ಅಂಬಾವಿಲಾಸ ಸಭಾ ಮಂಟಪವಿದೆ. ಅರಮನೆಯ ದಕ್ಷಿಣ ಭಾಗದಲ್ಲಿ ರಾಣಿ ವಿಲಾಸ ಹಾಗೂ ಪೂಜಾ ಕೊಠಡಿಗಳಿವೆ. ಮಧ್ಯಭಾಗದ 3, 4 ಮತ್ತು 5ನೇ ಅಂತಸ್ತುಗಳು ಮುಖ್ಯ ಗೋಪುರ ಶಿಖರಕ್ಕೆ ಆಧಾರ ಸ್ತಂಭಗಳ ಹಾಗೆ ನಿಂತಿವೆ. ಅರಮನೆಯ ಅಡಿಪಾಯದಿಂದ ಮುಖ್ಯ ಗೋಪುರ ತುದಿಯವರೆಗೂ ಉತ್ತಮ ಗುಣಮಟ್ಟದ ಹಿಂದೂ ಶಿಲ್ಪ ವಿದ್ಯೆಯ ನುರಿತ ಕೆಲಸಗಾರರಿಂದ ಶಿಲ್ಪಕಲೆ ರಚಿಸಲ್ಪಟ್ಟಿದೆ. 14ನೇ ಶತಮಾನದಲ್ಲಿ ಉಪಯೋಗಿಸಿದ ಖಡ್ಗ, ಸುರಗಿ, ವ್ಯಾಘ್ರಣ ಮುಖವಾದ ಆಯುಧಗಳಿಂದ ಹಿಡಿದು 20ನೇ ಶತಮಾನದ ಪಿಸ್ತೂಲುಗಳು, ಬಂದೂಕುಗಳು ಮೊದಲಾದವುಗಳನ್ನು ನೀವು ಇಲ್ಲಿ ಕಾಣಬಹುದು. ಮುಖ್ಯವಾಗಿ ಒಡೆಯರ್ ವಂಶಸ್ಥದ ಪ್ರಸಿದ್ಧ ಅರಸು ರಣಧೀರ ಕಂಠೀರವ ಉಪಯೋಗಿಸುತ್ತಿದ್ದ ಖಡ್ಗಗಳಲ್ಲಿ ಒಂದಾದ ವಜ್ರ ಮುಷ್ಟಿಯನ್ನು ನೀವು ಇಲ್ಲಿ ನೋಡಬಹುದು. ಅರಮನೆ ಆವರಣದಲ್ಲಿ 12 ದೇವಸ್ಥಾನಗಳಿವೆ. 14ನೇ ಶತಮಾನದಲ್ಲಿ ಕಟ್ಟಿದ ಕೋಡಿ ಭೈರವನ ದೇವಸ್ಥಾನದಿಂದ ಹಿಡಿದು 1953ರಲ್ಲಿ ಕಟ್ಟಲಾದ ದೇವಸ್ಥಾನಗಳು ಕೂಡ ಇವೆ. ಇವುಗಳಲ್ಲಿ ಪ್ರಸಿದ್ಧವಾದದ್ದು ಸೋಮೇಶ್ವರನ ದೇವಸ್ಥಾನ, ಲಕ್ಷ್ಮೀರಮಣ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಗಣೇಶ ದೇವಸ್ಥಾನ, ಶ್ವೇತವರಾಹ ಸ್ವಾಮಿ ದೇವಸ್ಥಾನಗಳಾಗಿವೆ. ಸ್ನೇಹಿತರೆ, ಅರಮನೆ ಎಲ್ಲಾ ದಿನಗಳಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5:30ರವರೆಗೆ ತೆಗೆದಿರುತ್ತದೆ. ಅರಮನೆಯು ಭಾನುವಾರ ರಾಷ್ಟ್ರೀಯ ರಜಾ ದಿನಗಳಲ್ಲಿ ಸಂಜೆ 7ರಿಂದ 8 ಗಂಟೆವರೆಗೂ ಮತ್ತು ದಸರಾ ಹಬ್ಬದ ಸಮಯದಲ್ಲಿ 7ರಿಂದ 10 ಗಂಟೆವರೆಗೆ ಪ್ರಕಾಶಿಸಲ್ಪಡುತ್ತದೆ. ಮೈಸೂರು ಅರಮನೆಯಲ್ಲಿ ಭಾನುವಾರ ಮತ್ತು ಸಾರ್ವಜನಿಕ ರಜಾದಿನಗಳನ್ನು ಹೊರತುಪಡಿಸಿ ಪ್ರತಿದಿನ ಸಂಜೆ ಆಕರ್ಷಕ ಬೆಳಕು ಮತ್ತು ಧ್ವನಿ ಪ್ರದರ್ಶನ ನಡೆಯುತ್ತದೆ. ಪ್ರದರ್ಶನವು ಟಿಕೆಟ್ ದರದಲ್ಲಿ ಸೇರಿದಂತೆ ಪ್ರತಿದಿನ 7ರಿಂದ ಸಾಯಂಕಾಲ 7:45ರವರೆಗೆ ನಡೆಯುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮೈಸೂರಿಗೆ ಹೋದರೆ ಈ ಅದ್ಭುತವಾದಂತಹ ಭವ್ಯವಾದಂತಹ ಅರಮನೆಯನ್ನು ಮಾತ್ರ ಮಿಸ್ ಮಾಡಬೇಡಿ.